ನಮಸ್ತೆ, ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಮೈ ವ್ಲಾಗ್ ಇನ್ ಕನ್ನಡ. ಆ್ಯಕ್ಚುಲಿ ನಾವಿವತ್ತು ಗೋವಾದಲ್ಲಿದ್ದೀವಿ. ಡೇ ಸ್ಟಾರ್ಟ್ ಆಗಿದೆ, ನೈಟ್ ಬಂದು ಸ್ಟೇ ಮಾಡಿದ್ವಿ ರೆಸಾರ್ಟಲ್ಲಿ. ಸೊ ಇವತ್ತು ಬೆಳಗ್ಗೆ ನೋಡಿ ಎದ್ದ ತಕ್ಷಣ ಒಳ್ಳೆ ವ್ಯೂ ಇದೆ, ನೋಡ್ತಾ ಇರ್ಬೋದು. ಸೊ ಇವಾಗ ಇನ್ನು ಸಮಯ 8 ಗಂಟೆ. ರೆಡಿಯಾಗಿ ಟಿಫನ್ ಮಾಡಿ ನೆಕ್ಸ್ಟು ಪಯಣ ಎಲ್ಲಿಗೆ ಅಂತ ನಾನು ತಿಳಿಸ್ತೀನಿ. ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಆಯ್ತಾ? ಬ್ರೇಕ್ಫಾಸ್ಟ್ ಆಯ್ತಾ? ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಿಮ್ಮ ಗಾಡಿ ರೇಟು? ಗೋವಾ ಬಂದಿದ್ದೀವಿ, ಗೋವಾ ಸೌತ್ ಗೋವಾ ರೌಂಡ್ ಹಾಕೋಣ ಅನ್ಕೊಂಡಿದ್ದೀವಿ. ಈಗ ಬೈಕ್ ತಗೊಂಡು ಇವೆಲ್ಲ ಇದು ಪರ್ಸನಲ್ ಬೈಕ್ ಅನ್ಸುತ್ತೆ. ಇದು ರೆಂಟೆಡ್ ತಗೋಬೋದು, ಇದು ಸೆಲ್ಫ್ ಡ್ರೈವಿಂಗ್ ರೆಂಟ್. ದಿನಕ್ಕೆ 400 ರೂಪಾಯಿ ಹೇಳ್ತಾ ಇದಾರೆ. ಕೆಲವು ಬರ್ತಾ ಇರೋ 200 ರೂಪಾಯಿ ಅಂದ್ರೆ, ಬಟ್ ಇಲ್ಲಿ ಬಂದು ಕೇಳ್ತಾ 400 ರೂಪಾಯಿ ಹೇಳ್ತಾ ಇದಾರೆ. 12 ಅವರ್ಸ್? 12 ಅವರ್ಸ್. ಸೊ ನೋಡೋಣ, ಹೋಗಿ ಬ್ರಷ್ ಆಗುತ್ತೆ ಗೊತ್ತಿಲ್ಲ. ಕಾರ್ ಆದ್ರೆ? ಕಾರ್ ಆದ್ರೆ 2500 ರೂಪಾಯಿ, 2500 ರೂಪೀಸ್ ವಿತ್ ಡ್ರೈವರ್. ವಿತ್ ಡ್ರೈವರ್? ವಿತೌಟ್ ಡ್ರೈವರ್? ವಿತೌಟ್ ಡ್ರೈವರ್ 1500. 1500? ಎಸ್, 1500 ಅಂತೆ. ಸೊ ಬರೋದಾದ್ರೆ ಪ್ಲಾನ್ ಮಾಡ್ಕೊಂಡು ಬನ್ನಿ. ಸರಿ, ನೋಡೋಣ ಬಂತ ಗಾಡಿ. ಓಕೆ ನೋಡಿ, ನಮ್ಮ ಗಾಡಿ ಎರಡು ಗಾಡಿ ರೆಡಿ ಇದೆ ಹೊರಡೋದಕ್ಕೆ. ಸೊ ಇಲ್ಲಿ ರೂಲ್ಸ್ ಪ್ರಕಾರ ಫ್ರಂಟ್ ಡ್ರೈವರ್ ಕಂಪಲ್ಸರಿ ಹೆಲ್ಮೆಟ್ ಹಾಕೊಳ್ಳೇಬೇಕು. ಮಾಸ್ಕ್ ಅಂತೂ ಕಂಪಲ್ಸರಿ ಅಂತ ಹೇಳಿದ್ದಾರೆ, ನಾನು ಲೋಕ್ ತಗೊಳ್ತೀನಿ. ಎಲ್ಲ ಬಿಸಿಲ್ ಪೊಲೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಮಾಸ್ಕ್ ಹಾಕೋಣ. ಎರಡು ಹೊಸ ಗಾಡಿಗಳು, 9000 ರೋಡ್ ಇದೆ. ದಿಸ್ ಒನ್ ಇಸ್ 5000. ಪೆಟ್ರೋಲ್ ನಲ್ಲ ಹೇ ಬಾಯ್, ಇಸ್ಮೇ ಪೆಟ್ರೋಲ್ ಡಾಲೋ. ಅಭಿ ಪೆಟ್ರೋಲ್ ನಿಂತು ಇದರ ಮಿಲ್ ರೇ. ಹಾ, ಇದರ ವೋ ಶಾಪ್ ಪೆ ಯಹಾ ಸೇ ರೈಟ್ ಮಾರೇಗಾ ನಾ. ಹಾ, ಏಕ 200 ಲೆಫ್ಟ್ ಸೈಡ್ ಮೇ. ಓಕೆ, ಕಿತ್ನಾ ದೇ ಲೇ ರೇ 1 ಲೀಟರ್ ಕೆ ಲಿಯೇ? 1 ಲೀಟರ್ 120 ರೂಪೀಸ್ ಲೇಗಾ. ಥ್ಯಾಂಕ್ ಯು. ಯಾ, ಹಾ ಸ್ಟಾರ್ಟ್ ಮಾಡಪ್ಪ. ನಡಿ ನಡಿ. ಸೈಟಾ ಲಿಯೇ ನೋಡ್ ಪೆಟ್ರೋಲ್ ಭಯ. ಪೆಟ್ರೋಲ್ ಹೇ? ಹಾ, ಮುದೇಗಣ ಪೆಟ್ರೋಲ್. ಪೆಟ್ರೋಲ್ 1 ಲೀಟರ್. ನಿಮ್ಮ ಗಾಡಿಗೆ ಇದೆಯಾ ಪೆಟ್ರೋಲು? ಪೆಟ್ರೋಲ್ ಇದೆಯಾ? ಹಾಕ್ಸ್ಕೊಂಡ್ಬಿಡ್ಬೇಕು. ನೀನು 2 ಲೀಟರ್ ದಿನದ ಇದು ಅಂಜುನಾ ಬೀಚ್ ರೋಡ್. ಆ್ಯಕ್ಚುಲಿ ಇಲ್ಲಿ ಕಾರಲ್ಲೆಲ್ಲ ಬರ್ಲಿಕ್ಕೆ ಆಗಲ್ಲ, ಗೊತ್ತಿರೋ ಹಾಗೆ ನೋಡ್ಬೋದು. ಎಲ್ಲ ತುಂಬ ಕಂಜೆಸ್ಟೆಡ್ ರೋಡ್ಸು. ಆ ಕಡೆ ಈ ಕಡೆ ಎರಡೂ ಸೈಡ್ ಅಂಗಡಿಗಳಿದೆ. ತುಂಬ ಚಿಕ್ಕ ರೋಡು, 2 ವೀಲರ್ ಪ್ರಿಫರ್ ಮಾಡಿ. ಆ್ಯಕ್ಚುಲಿ 2 ವೀಲರು ಬೆಂಗಳೂರಲ್ಲಿ ಚೆಕ್ ಮಾಡಿದಾಗ 200 ರೂಪಾಯಿ ಅಂತ ಇತ್ತು, ಇಲ್ಲಿ 400 ಹೇಳ್ತಾ ಇದ್ದಾರೆ. ಕೊಟ್ಟಿದ್ದೀವಿ ಆಲ್ರೆಡಿ. ಅಂಜುನಾ ಬೀಚ್, ಅಂಜುನಾ ಬೀಚ್. ಇಲ್ಲಿ ಬೋಟಿಂಗ್ ಎಲ್ಲ ನಡೀತಾಣ. ಇಲ್ಲಿ ಬಾಗಾ ಬೀಚ್, ಐಲ್ಯಾಂಡ್ ಬೀಚ್, ಓಲ್ಡ್ ಫಾದರ್ ಚರ್ಚ್, ರಂಗೀಲಾ ಪಿಕ್ಚರ್ ಪಾಯಿಂಟ್, ಧೂಮ್ ಪಿಕ್ಚರ್ ಪಾಯಿಂಟ್, 5 ಪಾಯಿಂಟ್ಸ್ ಇದೆ ಅಣ್ಣ. ಎಲ್ಲ ತೋರಿಸಿ ಫೋಟೋ ವಿಡಿಯೋ ಮಾಡಿಸಿ ತೊಂಬರ್ತೀವಿ ಅಣ್ಣ. ಓಕೆ, ಎಷ್ಟು ದೂರ ಹೋಗ್ತೀರಾ ಒಳಗಡೆ? ಒಳಗಣ 6 ಕಿಲೋಮೀಟರ್ ಇದೆ ಅಣ್ಣ, ಅಪ್ ಅಂಡ್ ಡೌನ್ಗೆ. ಅಂದರೆ ಟೈಮ್ ಎಷ್ಟು ಹೋಗುತ್ತೆ? ಟೈಮ್ ಅಣ್ಣ, ಸ್ಪೀಡ್ ಹೋದರೆ ಅದು 20-25 ನಿಮಿಷ ಆಗುತ್ತೆ. ಮಕ್ಕಳಿದ್ದಾರೆ, ನಿಧಾನಕ್ಕೆ ಹೋಗಬೇಕು. ನಿಧಾನಕ್ಕೆ ಹೋದರೆ 1/2 ಗಂಟೆ ಮೇಲೆ ಹೋಗುತ್ತಣ್ಣ. ಹಾಂ, ಅಷ್ಟು ಟೈಮಿಂಗ್ ಇರುತ್ತೆ ಅಣ್ಣ. ಅದು ಎಷ್ಟು ರೇಟ್ ಎಷ್ಟು ಚಾರ್ಜ್ ಮಾಡ್ತೀರಾ? ಅದೇ 3,500 ನಮಗೆ ಕನ್ನಡದವ್ರಿಗೆ. ನೋಡಿ ಅಣ್ಣ, ಕನ್ನಡದ ಅಂದರೆ ಇನ್ನು 200-300 ರೂಪಾಯಿ ಕಮ್ಮಿ ಕೊಟ್ಬಿಡ್ರಿ, ಮರೆಸ್ಬಿಡ್ತೀವಿ ಅಣ್ಣ. ಸ್ಪೀಡ್, ಬೋಟ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿರುತ್ತೆ ಅಣ್ಣ, ಸ್ಟಿಮ್ಮರ್ ಬೋಟ್ ಇರುತ್ತೆ. ಓಕೆ, ಫುಲ್ ಸ್ಟಿಮ್ಮರ್ ಬೋಟ್. ಆ್ಯಕ್ಚುಲಿ ಇಲ್ಲಿ ಅಂಜುನಾ ಬೀಚ್ ಇಲ್ಲೇ ಜಾಸ್ತಿ ಜನ ಬರೋದಾ, ಇಲ್ಲ ಬೇರೆ ಬೇರೆ ಕಡೆ ಪಾಯಿಂಟ್ ಇದೆಯಲ್ಲ? ಎಲ್ಲ ಇಲ್ಲೇನೂ ಭಾಳ ಮಂದಿ ಬರ್ತಾರೆ. ಕಲಂಗುಟ್ಟು ಭಾಗ ಎಲ್ಲ ಫುಲ್ ಕ್ರೌಡ್ ಇದೆ ಅಲ್ಲ. ಇದು ಅಂಜುನಾ ಬೀಚ್ 2-3 ಪಾಯಿಂಟ್ ಇದೆ ಅನ್ಸುತ್ತೆ. ಹಾಂ, ಇದು 2-3 ಪಾಯಿಂಟ್ ಇರುತ್ತೆ. ಸೊ ನೋಡೋಣ, ಸ್ವಲ್ಪ ಸ್ಪೆಂಡ್ ಮಾಡ್ತೀವಿ, ಆಮೇಲೆ ಬರ್ತೀವಿ. ಆಯ್ತು. ಇದೇನು ಇದು, ಸ್ವಲ್ಪ ಮರಳು ಕಡಿಮೆ ಅನ್ಸುತ್ತಲ್ಲ? ಇಲ್ಲ ಅಣ್ಣ, ಇದು ನೀರು ಮೇಲೆ ಬಂದ್ಬಿಟ್ಟಿದೆ ಇವತ್ತು, ಮರಳೇ ಇಲ್ವಲ್ಲ. ಅದೇ ನೋಡೋಣ, ಅಷ್ಟು ಬೋಟ್ ಅದು ಅಲ್ಲಿ ನಿಂತಿದ್ದಲ್ಲ ಅಂತ ಬೋಟ್ ತೊಗೊಂಡೋಗ್ತೀವಿ. ಓಕೆ, ಫುಲ್ ಸೈಟ್ ಸೀನ್ ತೋರಿಸಿ ಫೋಟೋ ವಿಡಿಯೋ. ಸೊ ಇಲ್ಲಿ ಇದೇ ಸಾಲ ಹೋಗ್ಬೋದ ನಾವು ಕೆಳಗಡೆಯಿಂದ? ಹಾಂ, ಹೋಗ್ಬೋದು. ಹಿಂಗೆ ಆಚೆ ಹೋಗ್ಬೋದು. ಸರಿ, ಸಿಕ್ತೀನಿ ಹಂಗಿದ್ರೆ ಮತ್ತೆ ಬರ್ತೀನಿ. ಓಕೆ, ಇಲ್ಲೇ ಇರ್ತೀರಾ ನೀವು? ಇಲ್ಲೇ ಇರ್ತೀವ.
ಬರಲಿ ಇನ್ನೊಂದು ಸ್ವಲ್ಪ ಮುಂದೆ ಬಾ. ಎಲ್ಲಿ ಹೋಗ್ತಾ ಇರೋದು ಇವಾಗ ನಾವು? ಬಾಗಾ ಬೀಚು, ಸ್ಮಾಲ್ ಐಲ್ಯಾಂಡು, ಓಲ್ಡ್ ಚರ್ಚ್, ಧುಮ್ ಶೂಟಿಂಗ್ ಪ್ಲೇಸ್, ದಿಲ್ ಜಾತ್ರಾ ಶೂಟಿಂಗ್ ಪ್ಲೇಸ್. ಈಗ ಸುತ್ತಾಡ್ಕೊಂಡ್ ಬರ್ತೀವಿ, ಅಪ್ಪೂರ್ತಿ ಸುತ್ತಾಡ್ಕೊಂಡ್ಬರ್ತೀವಿ. ಸ್ವಲ್ಪ ನಿಧಾನಕ್ಕೆ ಬಿಡಿ ಮಕ್ಕಳ. ಹೌದಾ? ಹಾ ರೈಟ್ ರೈಟ್. ದಿಲ್ ಜಾತಾ ಹೈ ಲಾಸ್ಟ್ ಮೇ ಅಮೀರ್ ಖಾನ್ ಬೇರ್ ಕಾ ಬಾಟಲ್ ಲೇಕೆ ಪತ್ತರ್ ಪೇ ಬೈಠತಾ ಹೈ ನಾ ವೋ ಶೂಟಿಂಗ್ ಮೇ ಪೇಂಟಿಂಗ್ ದಿಖ್ ರಹಾ ಹೈ ದೇಖೋ ಉಧರ್ ಪೇಂಟಿಂಗ್ ಪತ್ತರ್ ಪೇ ವೋ ಡ್ರಾಯಿಂಗ್ ಪ್ಲಾನ್ ಅದು ಅದು ತುಂಬಾ ಹಳೆ ತರ ಹಳೆ ಇದೆ ಅಲ್ಲ ನೀರ್ ಅಲ್ಲಿ ಮಟ್ಟ ಹೋಗಿ ಕಲರ್ ಹೋಗ್ಬಿಡುತ್ತೆ ಪೂರಾ. ಓಕೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ. ವಿಜಯ್. ವಿಜಯ್. ಓಕೆ, ಥ್ಯಾಂಕ್ ಯು ವಿಜಯ್. ನೆಕ್ಸ್ಟ್ ಎಲ್ಲಿ? ನೆಕ್ಸ್ಟ್ ಸ್ಮಾಲ್ ಐಲ್ಯಾಂಡ್. ಸ್ಮಾಲ್ ಐಲ್ಯಾಂಡ್ ರೇವ್ ಪಾರ್ಟಿ ಆಗತ್ತಲ್ಲ ಇಲ್ಲಿ ಮುಂದೆ ಕಾಣ್ತಾ ಇದೆ. ಹಾ ಹಾ ಹಾ, ಸ್ಮಾಲ್ ಐಲ್ಯಾಂಡ್ ರೇವ್ ಪಾರ್ಟಿ ಆಗತ್ತಲ್ಲ ಅದು ಐಲ್ಯಾಂಡ್ ಅದು. ಓಕೆ, ಕಲ್ಪೇಶ್ ಅಂದ್ರೆ ಮೊದ್ಲಿಂಗ ಆದಿಮಾನ ಇರ್ತಾರಲ್ಲ, ಕಾಡೊಳಗೆ ಇರ್ತಾರಲ್ಲ ಮನುಷ್ಯರು, ಅವರೆಲ್ಲ ನಡೆಸ್ತಾರಣ್ಣ ಇಲ್ಲಿ ರಿವ್ ಪಾರ್ಟಿ. ಈಗ ಕೊರೋನಾ ಇಂದ ಅವ್ರಿಗೆ ಬಂದಿದೆ, ಲಾಕ್ಡೌನ್ ಇದೆ. ಇದು ಆಮೇಲೆ 13 December ಸ್ಟಾರ್ಟ್ ಇದೆ. ರೆಗ್ಯುಲರ್ ಅವ್ರು ಬರಲ್ವಾ? ಇರ್ತಾರೆ, ಬರ್ತಾರಣ್ಣ ಎಲ್ಲರು. ಅದು ಪಾರ್ಟಿ ನಡೆಸೋರು ಅವರು ನಡೆಸೋರು. ಓಕೆ, ಅಂದ್ರೆ ಅವ್ರ ಮ್ಯೂಸಿಕ್ ಬೇರೆ, ನಮ್ಮ ಮ್ಯೂಸಿಕ್ ಬೇರೆ ಅಣ್ಣ. ನಮ್ಮ ಇಂಡಿಯನ್ ಪಾರ್ಟಿನೇ ಲಗು, ಅವ್ರ ಫಾರಿನರ್ ಪಾರ್ಟಿನೇ ಲಗು. ಬಟ್ ಇದು ಅದು ಕನೆಕ್ಟ್ ಇಲ್ಲ. ಇಲ್ಲ ಇಲ್ಲ ಅಣ್ಣ, ಇದು ಐಲ್ಯಾಂಡ್, ಸೆಪ್ರೇಟ್ ಐಲ್ಯಾಂಡ್ ಇದು. ಇದು ಸೆಪ್ರೇಟ್ ಅಣ್ಣ. ಹಂಗೆ ಹಂಗೆ ಹೋಗಿ ವಿಸಿಟ್ ಮಾಡ್ತೀವಿ ಬಿಡಿ. ಓಕೆ, ಲೆಟ್ಸ್ ಗೋ ಬ್ಯಾಕ್. ಬಾಗಾ ಬೀಚ್ ಕಮಿಂಗ್ ಸೂನ್.